हो जन्म जन्म की खोज बताए राम से चल के राम पे आए प्रेम कोई हमें और न जाने राम से रूठे राम से माने राम सिया की करुण कहानी एक है चंदन एक है पानी राम सिया राम सिया राम जय जय राम राम सिया राम सिया राम जय जय राम ನಾನು ಸುಜಾತ ಇವರು ಜಯಶ್ರೀ ಅಂತ ನಾವು ಆಚರಿಸಿದ ರಾಮನ ಹಬ್ಬದ ಬಗ್ಗೆ ಇವರು ನಾಲ್ಕು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀರಾಮ ಸಕಲ ಸದ್ಗುಣದಾಮ ಮರ್ಯಾದ ಪುರುಷೋತ್ತಮ ಎಂಬುದು ನಮ್ಮೆಲ್ಲರಿಗೂ ತಿಳಿದಿದೆ ಶ್ರೀ ವಾಲ್ಮೀಕಿ ಮಹರ್ಷಿಯವರು ಶ್ರೀಮದ್ ರಾಮಾಯಣದಲ್ಲಿ ಶ್ರೀರಾಮನನ್ನು ಹೊಗಳಿ ವರ್ಣಿಸಿದ್ದಾರೆ ಭಾರತೀಯರಾದ ನಮಗೆ ರಾಮಾಯಣವು ಮಹಾಕಾವ್ಯ ಮಾತ್ರವೇ ಅಲ್ಲ ಅದು ಮಾನವನು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಸದ್ಗುಣಗಳ ಪರಿಚಯವನ್ನು ಒದಗಿಸುವ ಮಹಾನ್ ಗ್ರಂಥವೂ ಹೌದು ಹೀಗಾಗಿಯೇ ವಾಲ್ಮೀಕಿಯವರು ಶ್ರೀರಾಮನನ್ನು ರಾಮೋ ವಿಗ್ರಹವಾನ್ ಧರ್ಮ ಎಂದು ಹೊಗಳಿದ್ದಾರೆ ರಾಮನ ಆಯನ ರಾಮಾಯಣ ಅಂದರೆ ಪ್ರಭು ಶ್ರೀರಾಮಚಂದ್ರನ ಜೀವನಗಾಥೆ ಅದರಲ್ಲಿ ನಾವು ಶ್ರೀರಾಮನ ಬಾಲ್ಯದ ಸಹಜ ಮನಮೋಹಕ ಮುಗ್ಧ ನಡತೆ ಗುರುಭಕ್ತಿ ಪಿತೃಭಕ್ತಿ ಮಾತೃಭಕ್ತಿ ಏಕಪತ್ನೀಯ ತತ್ವ ಭ್ರಾತೃಪ್ರೇಮ ಪ್ರಜಾಜನರಲ್ಲಿ ಸಹೃದಯತೆ ಗೆಳೆಯರಲ್ಲಿ ಮೈತ್ರಿ ಸಾಧುಸಂತರಲ್ಲಿ ಗೌರವಪೂರ್ಣ ನಡೆನುಡಿ ದುಷ್ಟ ನಿಗ್ರಹದಲ್ಲಿ ಧಾರ್ಷ್ಟ್ಯ ಮುಂತಾದ ಮಾನವೀಯ ಮೌಲ್ಯಗಳನ್ನು ಕಾಣಬಹುದಾಗಿದೆ ನಮ್ಮ ನಡತೆಯು ಶ್ರೀರಾಮನಂತೆ ಆಗಬೇಕಾದರೆ ಶ್ರೀರಾಮ ಜಪ ಅನಿವಾರ್ಯ ಹೀಗಾಗಿಯೇ ದಾಸಶ್ರೇಷ್ಠರು ರಾಮ ಮಂತ್ರವ ಜಪಿಸೋ ಹೇ ಮನುಜ ಎಂದಿದ್ದಾರೆ ಪರಮೇಶ್ವರನು ತನ್ನ ಸತಿ ಪಾರ್ವತಿಗೆ ಉಪದೇಶಿಸಿದ್ದ ರಾಮ ರಕ್ಷಾ ಸ್ತೋತ್ರದಲ್ಲಿ ಅಪದಾಮಪ ಹರ್ತಾರಂ ದಾತಾರಂ ಸರ್ವ ಸಂಪದ ಸ್ಮರಣೆಗೆ ಯೋಗ್ಯವಾಗಿದೆ ರಾಮರಾಜ್ಯದ ಕಲ್ಪನೆ ನಮ್ಮ ಹಿರಿಯರಿಗೆ ಬಂದಿತ್ತು ಈ ಪರಿಕಲ್ಪನೆಯು ಅಯೋಧ್ಯೆಯಲ್ಲಿ ಶ್ರೀರಾಮನ ಸ್ಥಾಪನೆಯೊಂದಿಗೆ ನಾವೂ ಕೂಡ ರಾಮನ ನಡೆ ನುಡಿಗಳನ್ನು ಅನುಸರಿಸಿದರೆ ಕಲ್ಪನೆ ನಿಜವಾಗಲೂಬಹುದು ಜಯ ರಾಮ